ಏನು ಎಜುಕೇಶನ್ ಇಲ್ಲದ ವ್ಯಾಕರಣದಲ್ಲಿ ಏನಕ್ಕೆ ಪಂಡರಾಗಿರ್ತಾನೆ, ತುಂಬಾ ಕಡಿಮೆ ಬಹಳ ಅಪರೂಪದಂತ ಜನರಿದು. ಈ ಕನ್ನಡ ಚಿತ್ರದ ಬಗ್ಗೆ ನೀವು ಮಾತಾಡುವಾಗ ಹೇಳ್ತೀರಿ ನಮಗೆ ಕಂಟೆಂಟ್ ಓರಿಯಂಟೆಡ್ ಸಿನಿಮಾಗಳು ಬೇಕು ನಮಗೆ, ಹಾಗೆ ಹೇಳೋದುಂಟು. ಒಂದೇ ಒಂದು ಡಬಲ್ ಮೀನಿಂಗ್ ಆಗ್ಲಿ ಅಶ್ಲೀಲ ದೃಶ್ಯಗಳಾಗ್ಲಿ ಈ ಸಿನಿಮಾದಲ್ಲಿ ಇಲ್ಲ ಹಾಗೆ ಹೇಳ್ತೇನೆ. ಸಿನಿಮಾಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಸಿನಿಮಾ ಗಲ್ಲಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ವೀರೇಂದ್ರ ಶೆಟ್ಟಿ, ಸವರ್ಣ ದೀರ್ಘ ಸಂಧಿ ಚಿತ್ರದ ನಾಯಕ ಮತ್ತು ನಿರ್ದೇಶಕ. ಈ ಹಿಂದೆ ನಾನು ತುಳುವಿನಲ್ಲಿ ಚಾಲಿ ಪೋಲಿಲು ಅನ್ನೋ ಸಿನಿಮಾ ಮಾಡಿದ್ದೆ, ಈಗ ಸವರ್ಣ ದೀರ್ಘ ಸಂಧಿ ಅಂತ ಕನ್ನಡ ಸಿನಿಮಾ ನಿರ್ದೇಶಿಸುತ್ತಿದ್ದೇನೆ. ನಿರ್ದೇಶಕನಾಗಿ ಇದು ನನಗೆ ಎರಡನೆಯ ಸಿನಿಮಾ, ನಾಯಕನಾಗಿ ಸವರ್ಣ ದೀರ್ಘ ಸಂಧಿ ನನ್ನ ಪ್ರಪ್ರಥಮ ಪ್ರಯತ್ನ. ಇದರಲ್ಲಿ ನಾನು ಡೆಬ್ಯೂ ಮಾಡ್ತಾ ಇದ್ದೀನಿ. ಸವರ್ಣ ದೀರ್ಘ ಸಂಧಿ ಇದು ಕೇಳಿದ್ರೆ ವ್ಯಾಕರಣ ತರ ಕೇಳಿಸುತ್ತೆ. ಈ ಸಿನಿಮಾದಲ್ಲಿ ವ್ಯಾಕರಣ ಕಾಮಿಡಿ ಇದ್ರೂ ಕೂಡ ಮೂಲತಃ ಇದು ಗ್ಯಾಂಗ್ಸ್ಟರ್ ಕಾಮಿಡಿ ಜಾನರ್ಗೆ ಸಂಬಂಧಪಟ್ಟಂತ ಸಿನಿಮಾ ಇದು. ಸಿನಿಮಾ ಮಾಡುವುದು ತುಳು ಆಗ್ಲಿ ಕನ್ನಡ ಆಗ್ಲಿ ಎರಡು ಸಮಾನ ಶ್ರಮ ಬೇಡುವಂತದ್ದು. ಆದ್ರೆ ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಷನ್, ಕನ್ನಡದಲ್ಲಿ ಅದೊಂಥರ ತುಂಬಾ ಮಂದಿ ಜೊತೆ ಸ್ಪರ್ಧಿಸಬೇಕಾದಂತಹ ಒಂದು ನಮಗೆ ಅನಿವಾರ್ಯತೆ ಇರ್ತದೆ. ತುಳು ನಮಗೆ ಸೀಮಿತ ಮಾರುಕಟ್ಟೆ. ನಾನು ತುಳು ಚಿತ್ರರಂಗದಿಂದ ಎದ್ದು ಬಂದವನು. ನಾನು ಇಲ್ಲಿ ನಮಗೆ ಸೀಮಿತ ಮಾರುಕಟ್ಟೆ, ತುಂಬಾ ಕಾಂಪಿಟೇಷನ್ ಅಂತ ಇರೋದಿಲ್ಲ. ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಕಾಂಪಿಟೇಷನ್ ನಾವು ಎದುರಿಸಬೇಕಾಗುತ್ತೆ. ನಾಯಕಿಯಾಗಿ ಕೃಷ್ಣ ಮೊತ್ತ ಮೊದಲ ಬಾರಿಗೆ ಅವರು ಡೆಬ್ಯೂ ಮಾಡ್ತಿದ್ದಾರೆ. ಕೃಷ್ಣ ಅಂದ್ರೆ ಖ್ಯಾತ ಕಲಾವಿದ ರವಿ ಭಟ್, ನಿಮ್ಗೆ ಗೊತ್ತಿರುತ್ತೆ, ವಿನಯ ಪ್ರಸಾದ್ ಅವರ ತಮ್ಮ ರವಿ ಭಟ್. ಆ ರವಿ ಭಟ್ ಅವರ ಮಗಳು ಅವರು ಈ ಚಿತ್ರದ ಮೂಲಕ ಹೀರೋಯಿನ್ ಆಗಿ ಪ್ರವೇಶ ಮಾಡ್ತಾ ಇದ್ದಾರೆ. ನಮ್ಮಿಬ್ಬರನ್ನ ಬಿಟ್ಟು ಹೊರತುಪಡಿಸಿ ರವಿ ಭಟ್ ಅದೇ ಹೀರೋಯಿನ್ ತಂದೆ ಆಕ್ಟ್ ಮಾಡ್ತಾ ಇದ್ದಾರೆ. ರವಿ ಮಂಡ್ಯ ಆ ಪ್ರಸಿದ್ಧ ಸೀರಿಯಲ್ ಕಲಾವಿದರವರು, ಪದ್ಮಜರಾವ್ ಮುಂಗಾರು ಮಳೆ ಖ್ಯಾತಿ ಪದ್ಮಜರಾವ್ ಅವರು ಆಕ್ಟ್ ಮಾಡ್ತಿದ್ದಾರೆ. ಹಿರಿಯ ಕಲಾವಿದ ಕೃಷ್ಣ ನಾಡಿಗರ್ ಅವರು ಮಾಡ್ತಾ ಇದ್ದಾರೆ. ಸಿನಿಮಾ ಆಂಕರ್ ನಿರಂಜನ್ ದೇಶಪಾಂಡೆ ನೀವು ನೋಡಿರ್ತೀರಿ, ಸೀರಿಯಲ್ ಗಳೆಲ್ಲ ಆಂಕರಿಂಗ್ ಮಾಡ್ತಾ ಇರ್ತಾರೆ, ಅವ್ರು ಆಕ್ಟ್ ಮಾಡಿದ್ದಾರೆ. ಸುವರ್ಣ ನ್ಯೂಸ್ ಚಾನೆಲ್ ನ ಅಜಿತ್ ಹನುಮಕ್ಕನವರ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಾ ಈಗಲೇ ಹೇಳಿದ್ದು ಗ್ಯಾಂಗ್ಸ್ಟರ್ ಕಾಮಿಡಿ ಸಿನಿಮಾ ಅಂತ. ಇದರ ನಾಯಕ ಒಬ್ಬ ಗ್ಯಾಂಗ್ಸ್ಟರ್, ಆ ಗ್ಯಾಂಗ್ ನ ಮೆಂಬರ್ ಗಳಿರ್ತಾರೆ. ಅವರ ಪೈಕಿ ವಿಕ್ಕಿ ಅಂತ ಆಕ್ಟ್ ಮಾಡ್ತಾ ಇದ್ದಾರೆ, ಅವಿನಾಶ್ ರೈ ನೀನಾಸಂ ಅವರು ನೀನಾಸಂ ಕಲಾವಿದ ಅವರು ಆಕ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಅಪ್ರಮೇಯ ಭಾರದ್ವಾಜ್ ಅಂತ ಅವರು ಆಕ್ಟ್ ಮಾಡ್ತಿದ್ದಾರೆ, ಆಲ್ವಿನ್ ಸಚಿನ್ ಡಿಸೋಜ ಅವರು ಮೂಲತಃ ಮಂಗಳೂರು ಉಪ್ಪಿನಂಗಡಿ ಅವರು ಅವರು ಆಕ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಮಂಗಳೂರಿನವರಾದ ಸುರೇಂದ್ರ ಬಂಟ್ವಾಳ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ನಾಲ್ಕು ಮಂದಿ ನಾವು ಸೇರಿಕೊಂಡು ಮಾಡ್ತಿರುವಂಥದ್ದು. ಇದಕ್ಕೆ ನಾಲ್ಕು ಮಂದಿ ಪ್ರೊಡ್ಯೂಸರ್ ಗಳಿದ್ದಾರೆ. ಮೊದಲನೇ ಅವರು ವಾಷಿಂಗ್ಟನ್ ಥಾಮಸ್ ಅಂತ, ಅವರು ಈ ನೆಲ್ಲಿಯಾಡಿ ಹಾಗೂ ಕಡಬದಲ್ಲಿ ಅವರು ಪೆಟ್ರೋಲ್ ಪಂಪ್ ಅಲ್ಲಿ ಇಟ್ಕೊಂಡಿರೋ ಉದ್ಯಮಿ ಅವರು. ಎರಡನೇದಾಗಿ ಹೇಮಂತ್ ಕುಮಾರ್ ಪಿ ವಿ ಆರ್ ಅಂತ, ಈ ಅವರು ಕಳೆದ ಒಂದು 7-8 ವರ್ಷಗಳ ಕಾಲ ಇಡೀ ಕರ್ನಾಟಕದ ಪಿ ವಿ ಆರ್ ನ ಪ್ರೋಗ್ರಾಮಿಂಗ್ ಹೆಡ್ ಆಗಿದ್ದವರು. ಮೂರನೇ ಪ್ರೊಡ್ಯೂಸರು ಮನೋಮೂರ್ತಿ, ಅವರು ಖ್ಯಾತ ಸಂಗೀತ ನಿರ್ದೇಶಕ, ನಮ್ಮ ಸಿನಿಮಾಗೂ ಅವರೇ ಸಂಗೀತ ಹಿನ್ನೆಲೆ ಸಂಗೀತ ನೀಡಿರುವಂತದ್ದು. ಅವರು ಮೂರನೇ ಪ್ರೊಡ್ಯೂಸರ್. ನಾಲ್ಕನೇ ಪ್ರೊಡ್ಯೂಸರ್ ಸ್ವಯಂ ನಾನೇ. ಈಗ ನಾವು ನಾಲ್ಕು ಮಂದಿ ಸೇರಿಕೊಂಡು ಈ ಸಿನಿಮಾ ಮಾಡಿರುವಂತದ್ದು. ಈಗಾಗಲೇ ಹೇಳಿದೆ ಸಂಗೀತ ನಿರ್ದೇಶಕ ಮನೋಮೂರ್ತಿ ಅವರ ಬಗ್ಗೆ, ನಮ್ಮ ಸಿನಿಮಾಗೆ ಸಂಗೀತ ನೀಡಿರೋದು ಹಿನ್ನೆಲೆ ಸಂಗೀತ ನೀಡಿರೋದು ಎರಡು ಮನೋಮೂರ್ತಿ ಅವರೇ. ಈಗಾಗಲೇ ಕೊಳಲಾದಿನ ಅಂತ ಸಾಂಗ್ ತುಂಬಾ ವೈರಲ್ ಆಗಿರುವಂತದ್ದು ನೀವು ನೋಡಿರ್ತೀರಿ, ಶ್ರೇಯಾ ಘೋಷಾಲ್ ಹಾಡಿರುವಂತದ್ದು. ಶ್ರೇಯಾ ಘೋಷಾಲ್ ಈ ಸಿನಿಮಾಗೆ ಎರಡು ಹಾಡುಗಳನ್ನು ಹಾಡಿದ್ದಾರೆ, ಶಂಕರ್ ಮಹಾದೇವನ್ ಒಂದು ಹಾಡು ಹಾಡಿದ್ದಾರೆ, ಶಶಿಕಲಾ ಸುನಿಲ್ ಅವರು ಒಂದು ಹಾಡು ಹಾಡಿದ್ದಾರೆ. ಹಾಗೆ ನೀವು ವಿದಿಶಾ ವಿಶ್ವಾಸ್ ಅಂತ ಇಂಟರ್ನೆಟ್ ಸೆನ್ಸೇಷನ್ ಆ ಹುಡುಗಿ ಐರ್ಲೆಂಡ್ ಅಲ್ಲಿದ್ದ ಟೆಕ್ಕಿ ಅವರು, ಅವರು ಪ್ರಪ್ರಥಮ ಬಾರಿಗೆ ಕನ್ನಡ ಸಿನಿಮಾಗೆ ಅವರು ಹಾಡ್ತಾ ಇದ್ದಾರೆ. ಮನಮೂರ್ತಿ ಅವರ ಮೂಲಕ ಅವರು ಎಂಟರ್ ಆಗ್ತಾ ಇದ್ದಾರೆ. ವಿದಿಶಾ ವಿಶ್ವಾಸ್ ಅವರು ಹಾಡಿದ್ದಾರೆ. ಇನ್ನು ನಮ್ಮ ಸಿನಿಮಾದ ಸಿನಿಮಾಟೋಗ್ರಫಿ ಕ್ಯಾಮರಾಮ್ಯಾನ್ ಆಗಿ ಲೋಕನಾಥನ್ ಶ್ರೀನಿವಾಸನ್ ಅನ್ನೋರು ಪ್ರಪ್ರಥಮ ಬಾರಿಗೆ ಕನ್ನಡಕ್ಕೆ ಅವರು ಸಿನಿಮಾಟೋಗ್ರಫಿ ಮಾಡ್ತಿರುವಂತ ಕನ್ನಡ ಸಿನಿಮಾಗೆ. ಈ ಹಿಂದೆ ಉಸ್ತಾದ್ ಹೋಟೆಲ್ ಅಂತ ನೀವು ಕೇಳಿರ್ತೀರಿ, ಸರ್ ಫೇಮಸ್ ಮೂವಿ, ಅದರ ಕ್ಯಾಮರಾಮ್ಯಾನ್ ಅವರು. ಇವರು ಮೋಹನ್ ಲಾಲ್ ಮಮ್ಮುಟ್ಟಿಗೆ ಹತ್ತಾರು ಚಲನಚಿತ್ರಗಳನ್ನು ಮಾಡಿರುವಂತವರು ಪ್ರಪ್ರಥಮ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಬಂದು ನಮಗೆ ಕ್ಯಾಮರಾ ವರ್ಕ್ ಮಾಡಿದ್ದಾರೆ, ಅದ್ಭುತವಾಗಿ ಛಾಯಾಗ್ರಹಣ ಮಾಡಿದ್ದಾರೆ. ಅದರ ಫ್ರೇಮ್ಗಳನ್ನು ನೀವು ಸವರ್ಣ ದೀರ್ಘ ಸಂಧಿ ಸಿನಿಮಾ ರಿಲೀಸ್ ಆದ ಟೈಮಲ್ಲಿ ಸಿನಿಮಾದಲ್ಲಿ ನೋಡ್ತೀರಿ ನೀವು ಅದನ್ನ, ತುಂಬಾ ಚೆನ್ನಾಗಿ ಮಾಡಿದ್ರು. ಈಗಾಗಲೇ ಹೇಳಿದಂಗೆ ಈ ಸವರ್ಣ ದೀರ್ಘ ಸಂಧಿ ಗ್ಯಾಂಗ್ಸ್ಟರ್ ಕಾಮಿಡಿ ಜಾನರ್ಗೆ ಬರುವಂತದ್ದು. ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಗ್ಯಾಂಗ್ಸ್ಟರ್ ಸಿನಿಮಾಗಳು ತುಂಬಾ ಬಂದಿರುತ್ತವೆ, ಚಿತ್ರರಂಗದಲ್ಲಿ ಕಾಮಿಡಿ ಸಿನಿಮಾಗಳು ಇನ್ನಷ್ಟು ಬಂದಿರುತ್ತವೆ. ಅದೇ ಗ್ಯಾಂಗ್ಸ್ಟರ್ ಮತ್ತು ಕಾಮಿಡಿ ಎರಡನ್ನ ಬ್ಲೆಂಡ್ ಮಾಡಿರುವಂತ ಚಿತ್ರಗಳು ತುಂಬಾ ಅಪರೂಪ ಅಂತ ಹೇಳ್ಬಹುದು. ನಂಗೆ ರೆಫರೆನ್ಸ್ ಕೊಡೋದಕ್ಕೂ ಸ್ವಲ್ಪ ಕಷ್ಟ ಯಾವ ಯಾವ್ದು ಬಂದಿರ್ಬೋದು, ತುಂಬಾ ಕಡಿಮೆ ಬಹಳ ಅಪರೂಪದಂತ ಜಾನರ್ ಇದು. ಹಾಗಾಗಿ ಇದೇ ಜಾನರ್ ಅನ್ನು ಆಯ್ಕೆ ಮಾಡಿಕೊಂಡು ನಾವು ಸಿನಿಮಾ ಮಾಡಿರುವಂತದ್ದು. ನಿಮ್ಗೆ ಜಸ್ಟ್ ಒಂದು ಪ್ರಿಲ್ಯೂಡ್ ಕೊಟ್ಟು ಬಿಡ್ತೀನಿ ಅವಗಾಹನೆಗೆ ಅಂತ. ಏನು ಅಂತ ಹೇಳಿದ್ರೆ ಈ ಸಿನಿಮಾದ ನಾಯಕ ಪ್ರೊಟಾಗನಿಸ್ಟ್ ಏನಿದ್ದಾನೆ, ಈಸ್ ಎ ಗ್ಯಾಂಗ್ಸ್ಟರ್. ಅವನಿಗೆ ಯಾವುದೇ ಎಜುಕೇಶನ್ ಇರೋದಿಲ್ಲ, ಇಂಗ್ಲಿಷ್ ಬರೋದಿಲ್ಲ, ಹಿಂದಿ ಬರೋದಿಲ್ಲ, ಗಣಿತ ಏನು ಬರದಂತ ಒಬ್ಬ ಮನುಷ್ಯನಿಗೆ ಆತ ವ್ಯಾಕರಣದಲ್ಲಿ ಪಂಟರಾಗಿರ್ತಾನೆ.
ಏನು ಎಜುಕೇಶನ್ ಇಲ್ಲದವ ವ್ಯಾಕರಣದಲ್ಲಿ ಏನಕ್ಕೆ ಪಂಟರಾಗಿರ್ತಾನೆ ಅನ್ನೋದನ್ನ ನೋಡ್ಬೇಕು ಅಂತೇಳಿ ನೀವು ಸವರ್ಣ ದೀರ್ಘಸನಿ ಸಿನಿಮಾ ನೋಡ್ಬೇಕು. ಇದೇ ನಮ್ಮ ಸಿನಿಮಾದ ವಿಶೇಷತೆ. ಇದರಲ್ಲಿ ಸಂಪೂರ್ಣವಾಗಿ ವ್ಯಾಕರಣವನ್ನ ಬಳಸಿಕೊಂಡು ಕಾಮಿಡಿಗಳಿರುತ್ತವೆ. ಅಥವಾ ಈಸ್ ಎ ಗ್ರಾಮರ್ ಫ್ರೀಕ್, ವ್ಯಾಕರಣದ ಹುಚ್ಚವನಿಗೆ ಹುಚ್ಚಿರುತ್ತೆ. ಯಾರನ್ನಾದ್ರೂ ಎತ್ತಾಕೊಂಡು ಬಂದ್ರು ಕೂಡ ಅವರನ್ನ ವ್ಯಾಕರಣದ ಕ್ವಶನ್ ಕೇಳುವುದು, ಅದು ಉತ್ತರ ಕೊಟ್ಟರೆ ಏನು, ಕೊಡದಿದ್ರೆ ಏನು, ಇದನ್ನು ಕೂಡ ನೀವು ಸಿನಿಮಾದಲ್ಲಿ ನೋಡ್ತೀರಿ. ಸವರ್ಣ ದೀರ್ಘ ಸಂಧಿ ಸಿನಿಮಾದ ಸ್ಪೆಷಾಲಿಟಿ ಏನು, ಇದರ ಏನು ವಿಶೇಷ, ಇದನ್ನು ಏನಕ್ಕೆ ನೋಡಬೇಕು ಅಂತ ನನ್ನ ಮಿತ್ರ ಕೇಳೋದುಂಟು. ನಾನು ಆಗ ಅವರಿಗೆ ಹೇಳಿದ್ದೆ, ಈ ಕನ್ನಡ ಚಿತ್ರದ ಬಗ್ಗೆ ನೀವು ಮಾತಾಡುವಾಗ ಹೇಳ್ತೀರಿ ನಮಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬೇಕು ನಮಗೆ, ಹಾಗೆ ಹೇಳೋದುಂಟು. ಸವರ್ಣ ದೀರ್ಘ ಸಂಧಿ ಸಿನಿಮಾ ಪ್ಯೂರ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಅದರಲ್ಲಿ ಕಾಮಿಡಿ ಇದೆ, ಹಾಗೆ ಅಷ್ಟೇ ಕ್ಲಾಸ್ ಎಲಿಮೆಂಟ್ ಗಳನ್ನ ನಾವು ಫಿಲ್ ಮಾಡಿ ಕೊಟ್ಟಿರುವಂತಹದ್ದು. ಸೇಮ್ ಟೈಮ್ ಸಿನಿಮಾ ಆರಂಭ ಆಗಿ ಅಂತ್ಯದ ಟೈಟಲ್ ಕಾರ್ಡ್ ರೋಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುವವರೆಗೂ ನೀವು ಸಂಪೂರ್ಣವಾಗಿ ಕಾಮಿಡಿಯನ್ನ ಅನುಭವಿಸ್ಲಿಕ್ಕಂತಲೇ ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಸಿನಿಮಾ. ಇಟ್ಸ್ ಇಂಟೆನ್ಸ್ ಕಾಮಿಡಿ ಸಿನಿಮಾ. ಸವರ್ಣ ದೀರ್ಘ ಸಂಧಿ ಸಿನಿಮಾದ ಟ್ರೈಲರ್ ಅನ್ನ ನೀವು ಈಗಾಗಲೇ ನೋಡಿರ್ತೀರಿ. ಯಾರು ನೋಡಿಲ್ವೋ ಅದರ ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸವರ್ಣ ದೀರ್ಘ ಸಂಧಿ ಸಿನಿಮಾದ ಟ್ರೈಲರ್ ಇದೆ, ಅದನ್ನ ನೋಡಿ ನಮಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಈಗಾಗಲೇ ಟ್ರೈಲರ್ ತುಂಬಾ ಜನಮೆಚ್ಚುಗೆ ಗಳಿಸಿರುವಂತಹ ಟ್ರೈಲರ್ ನಮ್ಮ ಸವರ್ಣ ದೀರ್ಘ ಸಂಧಿ, ತುಂಬಾ ಒಳ್ಳೆ ರಿವ್ಯೂಸ್ ಗಳನ್ನ ನಾವು ಪಡ್ಕೊಂಡಿದ್ದೇವೆ. ಹಾಗೆ ಇದು ಮನೋಮೂರ್ತಿ ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗಿರುವಂತದ್ದು ಟ್ರೈಲರ್. ಇದೇ ಮನೋಮೂರ್ತಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಎರಡು ಸಾಂಗ್ ಬಿಟ್ಟಿದ್ದೇವೆ. ಈ ಪೈಕಿ ಕೊಳಲಾದೆನ ಅನ್ನೋ ಸಾಂಗ್ ತುಂಬಾ ವೈರಲ್ ಆಗಿದೆ ಕರ್ನಾಟಕದಾದ್ಯಂತ. ಟಿಕ್ಟಾಕ್ ಅಲ್ಲಿ ಈಗಾಗಲೇ 12 ಲಕ್ಷ ವ್ಯೂಸ್ ಅನ್ನ ಪಡ್ಕೊಂಡಿರುವಂತದ್ದು. ಸವರ್ಣ ದೀರ್ಘ ಸಂಧಿ ಸಿನಿಮಾ October 18 ಶುಕ್ರವಾರ ಕರ್ನಾಟಕದಾದ್ಯಂತ ಬಿಡುಗಡೆ ಆಗುತ್ತೆ. ಎಲ್ಲ ಸಿನಿಮಾಗಳು ಬಿಡುಗಡೆ ಆಗುವಾಗ ಆ ಸಿನಿಮಾ ತಂಡಗಳು ಹೇಳುದುಂಟು, ನಮ್ದು ಡಿಫರೆಂಟ್ ಸಿನಿಮಾ, ಡಿಫರೆಂಟ್ ಸಿನಿಮಾ. ಅದನ್ನ ಹೇಳಿ ಹೇಳಿ ಈಗ ನಾನು ಡಿಫರೆಂಟ್ ಹೇಳಬೇಕಾ ಅಂತ ಆಲೋಚನೆ ಮಾಡುದು, ಆದ್ರೆ ನಾನು ನಿಜವಾಗಿ ಹೇಳ್ತೇನೆ ಇದು ಲಿಟರಲಿ ಡಿಫರೆಂಟ್ ಸಿನಿಮಾ. ಏನಕ್ಕಂತ ಹೇಳ್ತೇನೆ, ಅದನ್ನ ಈಗಾಗಲೇ ಜಾನರ್ ಬಗ್ಗೆ ಹೇಳಿದೆ ನಿಮ್ಗೆ. ಓಕೆ, ನಾವು ಏನೇನೋ ಪ್ರಾಮಿಸ್ ಮಾಡಿ ನೀವು ಥಿಯೇಟರ್ಗೆ ಬಂದು ಅಲ್ಲಿಂದ ನಮಗೆ ಉಗಿದುಕೊಂಡು ಹೋಗೋದು ನಮ್ಗೆ ಇಷ್ಟ ಇಲ್ಲ. ನಿಜವಾಗ್ಲೂ ಹೇಳ್ತೇವೆ, ಖಂಡಿತ ನೀವು ಮೆಚ್ತೀರಿ. ಇಡೀ ಫ್ಯಾಮಿಲಿ ಕುಳಿತು ನೋಡುವಂತ ಸಿನಿಮಾ, ನಿಮ್ಮ ಫ್ಯಾಮಿಲಿ ಬಂಧು ಬಳಗ ನೆರೆ ಕೆರೆ ಸಮಾಜ ಎಲ್ಲರನ್ನ ಕರ್ಕೊಂಡು ಹೋಗಿ ಖಂಡಿತ ಅದಕ್ಕೆ ಮೋಸ ಆಗಲ್ಲ, ನಿಮ್ಮ ವಿಶ್ವಾಸಕ್ಕೆ ಮೋಸ ಆಗಲ್ಲ. ಅಚ್ಚುಕಟ್ಟಾದ ಕಾಮಿಡಿ ಇರುವಂತ ಸಿನಿಮಾ. ಏನಕ್ಕೆ ಹೇಳ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಅಶ್ಲೀಲ ಡೈಲಾಗ್ ಇಲ್ಲ, ಯಾವುದೇ ಡಬಲ್ ಮೀನಿಂಗ್ಸ್ ಇಲ್ಲ, ಯಾವುದೇ ಅಶ್ಲೀಲ ಸೀಕ್ವೆನ್ಸ್ ಗಳಿಲ್ಲ. ಒಂದೇ ಒಂದು ಡಬಲ್ ಮೀನಿಂಗ್ ಆಗ್ಲಿ ಅಶ್ಲೀಲ ದೃಶ್ಯಗಳಾಗ್ಲಿ ಈ ಸಿನಿಮಾದಲ್ಲಿ ಇಲ್ಲ. ಹಾಗಾಗಿ ಇಡೀ ನಿಮ್ಮ ಫ್ಯಾಮಿಲಿಯನ್ನ ನಿಮ್ಮ ಮನೆ ಮಕ್ಕಳನ್ನ ಕರೆದುಕೊಂಡು ಹೋಗಿ ಸವರ್ಣ ದೀರ್ಘ ಸಂಧಿ ಸಿನಿಮಾವನ್ನ October 18 ನಿಮ್ಮ ಪಕ್ಕದ ಚಿತ್ರಮಂದಿರಗಳಲ್ಲಿ ನೋಡಿ ಆನಂದಿಸಿ. ಇದು ಕನ್ನಡದಲ್ಲಿ ನಮ್ಮ ಪ್ರಥಮ ಪ್ರಯತ್ನ, ಆದ್ದರಿಂದ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ದಯವಿಟ್ಟು ಸವರ್ಣ ದೀರ್ಘ ಸಂಧಿ ಸಿನಿಮಾವನ್ನ ನೋಡಿ ಆನಂದಿಸಿ, ನಮಗೆ ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ, ನಾನು ಸಿನಿಮಾ ಗಲ್ಲಿನ ಸಬ್ಸ್ಕ್ರೈಬ್ ಮಾಡಿ.